ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಪರಿಸರ ಅಧ್ಯಯನ. ಪರಿಸರ ಅಧ್ಯಯನ ಕ್ಲಾಸ್ 5 ಪರಿಸರ ಅಧ್ಯಯನ ಕನ್ನಡ ಮಾಧ್ಯಮ ಅಧ್ಯಾಯ 7 ಪರಿಸರ ಅಧ್ಯಯನ ನೀರು ಈ ಪಾಠದ ಪ್ರಶ್ನೆ ಉತ್ತರಗಳು. ಈ ಪ್ರಶ್ನೆಗಳಿಗೆ ಉತ್ತರಿಸು. ಪ್ರಶ್ನೆ 1, ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ? ಉತ್ತರ, ಸಮುದ್ರ ಸಾಗರಗಳಲ್ಲಿ. ಒಂದು ಪ್ರಶ್ನೆ, ಬಳಸಬಹುದಾದ ಸಿಹಿ ನೀರಿನ ಪ್ರಮಾಣ ಎಷ್ಟು? %2. ಒಂದು ಪ್ರಶ್ನೆ, ಸಿಹಿ ನೀರು ಯಾವ ಆಕಾರಗಳಲ್ಲಿ ದೊರೆಯುತ್ತದೆ? ಸಿಹಿ ನೀರು ಕೆರೆ, ನದಿ, ಹಳ್ಳ, ಚಿಲುಮೆಗಳು, ಬಾವಿಗಳು, ಜಲಾಶಯಗಳು ಇತ್ಯಾದಿಗಳಿಂದ ಸಿಹಿ ನೀರು ದೊರೆಯುತ್ತವೆ. ನಿನಗೆ ತಿಳಿದಿರುವ ನೀರಿನ ವಿವಿಧ ಆಕಾರಗಳ ಹೆಸರುಗಳನ್ನು ಇಲ್ಲಿ ಬರೆಯಿರಿ. ಉತ್ತರ, ಕೆರೆಗಳು, ಬಾವಿಗಳು, ನದಿಗಳು, ಜಲಾಶಯಗಳು, ಹಳ್ಳಗಳು, ಸಮುದ್ರಗಳು, ಚಿಲುಮೆಗಳು, ಸಾಗರಗಳು. ಕರ್ನಾಟಕದ ಕೆಲವು ಮುಖ್ಯ ನದಿಗಳನ್ನು ಹೆಸರಿಸು. ಶೀಶಾ, ನೇತ್ರಾವತಿ, ಕಪಿಲ, ಅರ್ಕಾವತಿ, ಕಾವೇರಿ, ಶರಾವತಿ. ನಿನಗೆ ತಿಳಿದಿರುವ ಕರ್ನಾಟಕದ ಅಣೆಕಟ್ಟುಗಳ ಹೆಸರುಗಳನ್ನು ಬರೆಯಿರಿ. ಹಾರಂಗಿ. ಚಿತ್ರದ ಸಹಾಯದಿಂದ ಕೆರೆ ಮತ್ತು ಅಣೆಕಟ್ಟಿನ ನಡುವಿನ ವ್ಯತ್ಯಾಸ ಗುರುತಿಸಿ ಚೌಕಗಳನ್ನ ನಂತರ ಎರಡರ ಉಪಯೋಗಗಳನ್ನು ಬರೆಯಿರಿ. ಶಿಕ್ಷಕರ ಸಹಾಯ ಪಡೆಯಿರಿ. ಕೆರೆ ಚಿಕ್ಕದಾದ ವಿಸ್ತೀರ್ಣ ಸಂಗ್ರಹಿಸಲ್ಪಡುತ್ತದೆ. ನೀರು ಕಡಿಮೆ, ಒಂದು ಗ್ರಾಮ ಪ್ರದೇಶ ಸೀಮಿತ. ಅಣೆಕಟ್ಟು ದೊಡ್ಡದಾದ ವಿಸ್ತೀರ್ಣ, ಸಂಗ್ರಹಿಸಲ್ಪಡುವ ನೀರು ಹೆಚ್ಚು, ಹಲವಾರು ಗ್ರಾಮ ಪ್ರದೇಶಗಳಿಗೆ ಸೀಮಿತ. ಕೆರೆ ಗ್ರಾಮದ ಜನರಿಗೆ, ಜಾನುವಾರುಗಳಿಗೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಬಳಸುತ್ತಾರೆ. ಅಣೆಕಟ್ಟು ಕುಡಿಯಲು, ವ್ಯವಸಾಯ ಮತ್ತು ವಿದ್ಯುತ್ ಉತ್ಪಾದನೆ ಮಾಡಲು ಬಹುಬಳಕೆ ಯೋಜನೆ. ನಿನ್ನ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ನೀರನ್ನು ಯಾವ ಆಕಾರದಿಂದ ಪಡೆಯುತ್ತಾರೆ ಎಂಬುದನ್ನು ಇಲ್ಲಿ ಬರೆಯಿರಿ. ಮನೆಯಲ್ಲಿ ಕೊಳವೆಯಲ್ಲಿ ಬಾವಿಗಳಿಂದ, ಶಾಲೆಯಲ್ಲಿ ಬೋರ್ವೆಲ್ ಕೊಳವೆಯಿಂದ. ನೀರಿನ ಉಪಯೋಗಗಳನ್ನು ಪಟ್ಟಿ ಮಾಡಿ. ಮನೆಯಲ್ಲಿ ಪಾತ್ರೆ ಬಳಿಯಲು, ಬಟ್ಟೆ ಹೊಗೆಯಲು, ಸ್ನಾನ ಮಾಡಲು, ಜಾನುವಾರುಗಳಿಗೆ, ಮನೆ ಹೊರಗೆ ವ್ಯವಸಾಯ, ವಿದ್ಯುತ್ ಉತ್ಪಾದನೆಗೆ, ಕಾರ್ಖಾನೆಗಳಲ್ಲಿ ಸಿದ್ಧ ವಸ್ತುಗಳ ಉತ್ಪಾದನೆ, ಕೈತೋಟಗಳಿಗೆ ನೀರನ್ನು ಬಳಸುತ್ತಾರೆ. ಮಾಡಿ ನೋಡಿ. ಹರಿಯುತ್ತಿರುವ ಮಳೆ ನೀರನ್ನು ಒಂದು ಗಾಜಿನ ಬಾಟಲ್ನಲ್ಲಿ ಸಂಗ್ರಹಿಸುವ. ಮಳೆ ಬಂದಾಗ ಮಳೆ ನೀರನ್ನು ನೇರವಾಗಿ ಬಾಟಲ್ನಲ್ಲಿ ಸಂಗ್ರಹಿಸು. ಜಡರ ಬಣ್ಣವನ್ನು ವೀಕ್ಷಿಸಿ ಏನು ವ್ಯತ್ಯಾಸ ಗುರುತಿಸಿ ಬರೆಯಿರಿ. 2 ಲೋಟ ನೀರನ್ನು ತೆಗೆದುಕೊಂಡ ಒಂದು ಲೋಟದ ನೀರಿಗೆ 1 ಚಮಚ ಸಕ್ಕರೆಯನ್ನು, ಮತ್ತೊಂದು ಲೋಟದ ನೀರಿಗೆ 1 ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕಿ 2 ನೀರಿನ ರುಚಿ ನೋಡು. ಇದರಿಂದ ನೀನೇನು ತಿಳಿದಿದೆ ಎಂದು ಬರೆಯಿರಿ. ಹರಿತಿರುವ ಮಳೆ ನೀರನ್ನು ಒಂದು ಗಾಜಿನ ಬಾಟಲ್ನಲ್ಲಿ ಸಂಗ್ರಹಿಸುವ. ಮಳೆ ಬಂದಾಗ ಮಳೆ ನೀರನ್ನು ನೇರವಾಗಿ ಬಾಟಲ್ನಲ್ಲಿ ಸಂಗ್ರಹಿಸುವ. 2ರ ಬಣ್ಣವನ್ನು ವೀಕ್ಷಿಸು ಏನು ವ್ಯತ್ಯಾಸ ಗುರುತಿಸಿದ ಒಂದು ಬರೆಯಿರಿ. ಹರಿತಿರುವ ಮಳೆ ನೀರು ಮಣ್ಣಿನ ಬಣ್ಣ ಹೊಂದಿರುತ್ತದೆ. ಮಳೆ ನೀರನ್ನು ಬಾಟ್ನಲ್ಲಿ ನೇರವಾಗಿ ಸಂಗ್ರಹಿಸಿದ್ದು ಬಣ್ಣರಹಿತ. 2 ಲೋಟ ನೀರನ್ನು ತೆಗೆದುಕೊಂಡು 1 ಲೋಟದ ನೀರಿಗೆ 1 ಚಮಚ ಸಕ್ಕರೆಯನ್ನು, ಮತ್ತೊಂದು ಲೋಟದ ನೀರಿಗೆ 1 ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕು. 2 ನೀರಿನ ರುಚಿ ನೋಡು. ಇದರಿಂದ ಏನು ತಿಳಿಯುತ್ತದೆ? ಒಂದು ಉಪ್ಪಾಗಿರುತ್ತದೆ, ಮತ್ತೊಂದು ಸಿಹಿಯಾಗಿರುತ್ತದೆ. ಇಲ್ಲಿ ಕೊಟ್ಟಿರುವ ಚಟುವಟಿಕೆಗಳನ್ನು ಶಿಕ್ಷಕರ ಪೋಷಕರ ಸಹಾಯದಿಂದ ಮಾಡು. ನಂತರ ಅದಕ್ಕೆ ಸಂಬಂಧಿಸಿದ ಸರಿ ಮತ್ತು ತಪ್ಪು ಗುರುತು ಹಾಕಿ ತಪ್ಪಾಗಿರುವ ಹೇಳಿಕೆಯನ್ನು ಸರಿಪಡಿಸಿ ಬರೆಯಿರಿ. ನೀರಿಗೆ ತೂಕವಿದೆ. ಸರಿ. ನೀರು ಎತ್ತರದ ಕಡೆಯಿಂದ ತಗ್ಗಿಗೆ ಹರಿಯುವುದಿಲ್ಲ. ನೀರು ಎತ್ತರದ ಕಡೆಯಿಂದ ತಗ್ಗಿಗೆ ಹರಿಯುತ್ತದೆ. ನೀರು ಸ್ಥಳವನ್ನು ಆಕ್ರಮಿಸುವುದಿಲ್ಲ. ನೀರು ಸ್ಥಳವನ್ನು ಆಕ್ರಮಿಸುತ್ತದೆ. ನೀರಿನಲ್ಲಿ ಕಣಗಳು ತುಂಬಾ ವಿರಳವಾಗಿ ಜೋಡಿಸಿರುತ್ತವೆ. ನೀರನ್ನು ಕಾಯಿಸಿದಾಗ ಅದು ಆವಿಯಾಗುತ್ತದೆ. ಸರಿ. ಆವಿಯನ್ನು ತಂಪುಗೊಳಿಸಿದರೆ ನೀರಾಗುತ್ತದೆ. ಸರಿ. ನಿನ್ನ ಕುಟುಂಬ ಅಥವಾ ನೆರೆಯ ಕುಟುಂಬಗಳಲ್ಲಿ ನೀರನ್ನು ಪೂಜಿಸುವ ಪದ್ಧತಿ ಇದ್ದರೆ ಅವು ಯಾವುದು ಮತ್ತು ಯಾವಾಗ ಎಂಬುದನ್ನು ಬರೆಯಿರಿ. ಗಂಗಾ ಪೂಜೆ ಹಬ್ಬಗಳಲ್ಲಿ, ಉತ್ಸವಗಳಲ್ಲಿ ಮತ್ತು ದೇವತಾ ಕಾರ್ಯಕ್ರಮಗಳಲ್ಲಿ ಮಾಡುವಾಗ.
ನಿನ್ನ ಅಕ್ಷರಗಳು ಏಕೆ ಕಲುಷಿತಗೊಳ್ಳುತ್ತದೆ? ಉತ್ತರ: ಮನುಷ್ಯನ ಚಟುವಟಿಕೆಗಳಾದ ಬಟ್ಟೆ ಒಗೆಯುವುದು, ಪಾತ್ರೆ ಬೆಳಗುವುದು, ಜಾನುವಾರುಗಳ ಸ್ನಾನ ಮತ್ತು ಮಲಮೂತ್ರಗಳ ವಿಸರ್ಜನೆ ಕಾರ್ಖಾನೆಗಳಿಂದ ಬಿಡುಗಡೆಗೊಳಿಸುವ ಅನುಪಯುಕ್ತ ಪದಾರ್ಥಗಳು. ನೀರು ಈ ಪಾಠದ ಹೆಚ್ಚಿನ ಪ್ರಶ್ನೋತ್ತರಗಳು. ಪ್ರಶ್ನೆ ಒಂದು: ಜೀವಜಲ ಯಾವುದು? ಜೀವಜಲ ನೀರು. ಪ್ರಶ್ನೆ ಎರಡು: ಭೂಮಿಯ ಶೇಕಡ ಎಷ್ಟು ಭಾಗ ನೀರಿದೆ? ಅವೃತವಾಗಿದೆ, ಶೇಕಡ 71. ಪ್ರಶ್ನೆ ಮೂರು: ನೀರಿನ ಪ್ರಮುಖ ಮೂಲ ಯಾವುದು? ಮಳೆ. ಪ್ರಶ್ನೆ ನಾಲ್ಕು: ಗೋಳದ ನೀಲಿ ಬಣ್ಣದಿಂದ ಕೂಡಿರುವ ಭಾಗ ಏನನ್ನು ಸೂಚಿಸುತ್ತದೆ? ನೀರು. ಐದನೇದು: ಗೋಳದ ನೀಲಿ ಬಣ್ಣ ಕೂಡಿರುವ ಭಾಗ ಏನನ್ನು ಸೂಚಿಸುತ್ತದೆ? ನೀರು. ಪ್ರಶ್ನೆ ಐದು: ಸಿಹಿ ನೀರಿನ ಆಕಾರಗಳಿಗೆ ಉದಾಹರಣೆ ಕೊಡಿ. ನದಿ, ಕೆರೆ, ಬಾವಿ, ಸಾಗರ. ಪ್ರಶ್ನೆ ಆರು: ಉಪ್ಪು ನೀರಿನ ವ್ಯವಸ್ಥೆಗೆ ಉದಾಹರಣೆ ಕೊಡಿ. ಸಮುದ್ರ. ಏಳು ಪ್ರಶ್ನೆ: ಮಂಡ್ಯ ಜಿಲ್ಲೆಯ ಜೀವನದಿ ಯಾವುದು? ಅದರ ಉಗಮ ಎಲ್ಲಿದೆ? ಕಾವೇರಿ, ತಲಕಾವೇರಿ. ಪ್ರಶ್ನೆ ಎಂಟು: ಚಿಲುಮೆಗಳೆಂದರೇನು? ಭೂಕವಚದೊಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರ ಹೊಮ್ಮುವುದನ್ನು ಚಿಲುಮೆ ಎನ್ನುತ್ತಾರೆ. ಪ್ರಶ್ನೆ ಒಂಬತ್ತು: ಬಾವಿಗಳಲ್ಲಿ ಎಷ್ಟು ವಿಧಗಳಾಗಿವೆ? ಕೊಳವೆ ಬಾವಿ ಮತ್ತು ತೆರೆದ ಬಾವಿ ಎಂಬ ಎರಡು ವಿಧಗಳಿವೆ. ಪ್ರಶ್ನೆ ಹತ್ತು: ಅಂತರ್ಜಲ ಹೆಚ್ಚು ಮಾಡಲು ಇರುವ ಮಾರ್ಗೋಪಾಯ ಯಾವುದು? ಒಂದು: ಮಳೆ ನೀರು ಭೂಮಿಯೊಳಗೆ ಇಳಿಯಲು ಇಂಗು ಗುಂಡಿಗಳನ್ನು ನಿರ್ಮಿಸುವುದು. ಪ್ರಶ್ನೆ ಹನ್ನೊಂದು: ಜಲಾಶಯ ಎಂದರೇನು? ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನೀರಿನ ಕೊರತೆಯಿಂದಿರುವ ಸ್ಥಳಗಳಲ್ಲಿ ನೀರನ್ನು ಒದಗಿಸಲು ಹಾಗೂ ವಿವಿಧ ಉದ್ದೇಶಗಳಿಗಾಗಿ ನೀರನ್ನು ಬಳಸಲು ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟುತ್ತಾರೆ. ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದ್ದು ಇದನ್ನು ಜಲಾಶಯ ಎನ್ನುತ್ತಾರೆ. ಪ್ರಶ್ನೆ ಹನ್ನೆರಡು: ಮಳೆ ಕೊಯ್ದು ಎಂದರೇನು? ಉತ್ತರ: ಮಳೆ ಬಂದಾಗ ಮನೆಗಳ ಮೇಲ್ಛಾವಣಿಯ ಮೇಲೆ ಬಿದ್ದ ನೀರು ಮನೆ ಪಕ್ಕದ ಗುಂಡಿಗಳಲ್ಲಿ ಸಂಗ್ರಹಿಸಿ ನಂತರ ದಿನಗಳಲ್ಲಿ ವಿವಿಧ ಉದ್ದೇಶಗಳಿಗೆ ಬಳಸುವ ಮಳೆ ನೀರಿನ ಸಂಗ್ರಹಕ್ಕೆ ಮಳೆ ಕೊಯ್ದು ಎನ್ನುವರು. ಪ್ರಶ್ನೆ ಹದಿಮೂರು: ಶುದ್ಧ ನೀರಿನ ಲಕ್ಷಣಗಳೇನು? ಶುದ್ಧ ನೀರಿಗೆ ಬಣ್ಣ, ವಾಸನೆ, ರುಚಿ ಇರುವುದಿಲ್ಲ. ಹದಿನಾಲ್ಕು: ನೀರಿನ ಅಣುಸೂತ್ರ ಬರೆಯಿರಿ. ನೀರಿನ ಅಣುಸೂತ್ರ H2O. ಪ್ರಶ್ನೆ ಹದಿನೈದು: ಜಲಮಾಲಿನ್ಯ ಎಂದರೇನು? ಮಣ್ಣು, ಕಸ, ಪೇಪರ್ ಉಳಿಕೆ, ಆಹಾರ ಪದಾರ್ಥಗಳು ನೀರು ಭೌತಿಕವಾಗಿ ಕಲುಷಿತಗೊಳ್ಳುವುದಕ್ಕೆ ಜಲಮಾಲಿನ್ಯ ಎನ್ನುವರು. ಪ್ರಶ್ನೆ ಹತ್ತರು: ಜಲಮಾಲಿನ್ಯದಿಂದಾಗುವ ಪರಿಣಾಮಗಳೇನು? ಉತ್ತರ: ಮಾಲಿನ್ಯದಿಂದ ನೀರಿಗೆ ಸಂಬಂಧಿಸಿದ ಕಾಯಿಲೆಗಳಾದ ಟೈಫಾಯ್ಡ್, ಆಮಶಂಕೆ, ಬೇದಿ ಇತ್ಯಾದಿ ರೋಗಗಳು ಬರುತ್ತವೆ. ಪ್ರಶ್ನೆ ಹದಿನೇಳು: ಜಲ ಮಾಲಿನ್ಯ ತಡೆಗಟ್ಟಲು ಅನುಸರಿಸುವ ಕ್ರಮಗಳನ್ನು ಹೆಸರಿಸಿ. ಉತ್ತರ: ಮಾನವನ ನಿತ್ಯ ಚಟುವಟಿಕೆಗಳನ್ನು ನೀರಿನಲ್ಲಿ ಮಾಡದಿರುವುದು. ಎರಡನೇದು: ಕಾರ್ಖಾನೆಗಳು ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಮಿನಾಶಕ ಮತ್ತು ವಿಷಮುಕ್ತ ಪದಾರ್ಥಗಳಲ್ಲಿ ಹತ್ತಿರದ ನೀರಿನ ಆಕಾರಕ್ಕೆ ಬಿಡುಗಡೆಗೊಳಿಸದಿರುವುದು. ಈ ವಿಡಿಯೋ ನೋಡಿದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. CBC, NCERT ಆ್ಯಂಡ್ ಸ್ಟೇಟ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್. ಸೊ ಸಮ್ಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಅಡ್ಮಿಷನ್ ಓಪನ್. ಕ್ಲಾಸ್ 10, ಕ್ಲಾಸ್ 9, ಕ್ಲಾಸ್ 8, ಕ್ಲಾಸ್ 7th ಆ್ಯಂಡ್ ಕ್ಲಾಸ್ 6th, 5th, 4th. ನವೋದಯ, ಸೈನಿಕ್, ಕಿತ್ತೂರ್ ಕೋಚಿಂಗ್ ಇನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ನವೋದ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್, PUC 1st ಸೆಕೆಂಡ್ ಆರ್ಟ್ಸ್, PUC 1st ಸೆಕೆಂಡ್ ಕಾಮರ್ಸ್, PUC 1st ಸೆಕೆಂಡ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಕೋಚಿಂಗ್ ಅವೈಲೇಬಲ್. ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್, ಅಡ್ಡ ಸಪೋಜಿ ಸೈನಿಕ್ ಸ್ಕೂಲ್, ಹಬೀಬ್ ನಗರ್, ಶಾಸ್ತ್ರಿ ನಗರ್, ತರಗಳ, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ.